वेलकम टू श्री सन मार्क यूट्यूब चैनल ना निम्म डॉक्टर टीम श्री फ्रेंड्स इवत्तिना वीडियो बैंक आफ् बरोडा वतिया वेकेन्सी कॉल सीनियर रिलेशनशिप मैनेजर अंत मत ई वेल्थ रिलेशनशिप मैनेजर अंत पोस्ट वर्ष के कॉन्ट्रैक्ट बेसिस सेलेक्ट मे अप्लिकेशन इनवाइट फ्रेंड्स इदक्के संबंध संपूर्ण माहितियन्नु नीवु यावा रीति अप्लिकेशन हाकबेकु इदक्के एजुकेशन क्वालिफिकेशन एनु केळ्तारे मत्ते अप्लिकेशन हाकोदक्के यावत्तु लास्ट डेट इदक्के संबंधपट्टंत फुल डीटेल्स ई वीडियोदल्लि नानु निमगे तिळिसिकोड्ता इद्दीनि बन्नि वीडियोन स्किप माडदे संपूर्णवागि नोडि ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಬ್ಯಾಂಕ್ ಆಫ್ ಬರೋಡಾದ ರಿಕ್ರೂಟ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇನ್ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾನೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಸ್ಟಾರ್ಟ್ ಫ್ರಮ್ 19/11/2021 ಅಂತ ಹೇಳ್ತಾನೆ ಈ ತಿಂಗಳು 19ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹಾಕ್ಲಿಕ್ಕೆ ಮತ್ತೆ ಲಾಸ್ಟ್ ಡೇಟ್ ಏನು ಅಂತ ಕೇಳಿದ್ದೆ ಆದ್ರೆ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂಡ್ ಪೇಮೆಂಟ್ ಆಫ್ ಫೀಸ್ 9/12/2021 ಅಂತ ಹೇಳ್ತಾನೆ ಅಂದ್ರೆ ಮುಂದಿನ ತಿಂಗಳ ಡಿಸೆಂಬರ್ 9ನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ ಸೊ ನೋಡಿಲಿ ಇಂಪಾರ್ಟೆಂಟ್ ಒಂದಷ್ಟು ನೋಟ್ ಅನ್ನು ಹೇಳ್ತೇನೆ ಪ್ಲೀಸ್ ನೋಟ್ ದಟ್ ಅಂತ ಹೇಳಿ ಈ ಇಂಪಾರ್ಟೆಂಟ್ ನೋಟ್ ಅನ್ನು ನೀವು ರೀಡ್ ಮಾಡ್ಕೊಳ್ಳಿ ಇಲ್ಲಿ ಜಾಬ್ಗೆ ಸಂಬಂಧಪಟ್ಟಂತೆ ಯಾವ ಪೋಸ್ಟ್ ಅಥವಾ ವೇಕೆನ್ಸಿ ಅಂತ ನೀವು ಕೇಳಿದ್ದೆ ಆದರೆ ಎರಡು ವಿಧದ ವೇಕೆನ್ಸಿಗಳನ್ನು ಕಾಲ್ ಮಾಡಿದ್ದಾರೆ ಒಂದು ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತೇಳಿ ಅದು 326 ವೇಕೆನ್ಸಿ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಇ ವೆಲ್ತ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತೇಳಿ ಇದು 50 ವೇಕೆನ್ಸೀಸ್ ಇದೆ ಅಂತ ಹೇಳ್ತಾನೆ ಇದಕ್ಕೆ ಏಜ್ ಲಿಮಿಟ್ ಬಂದು ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಮಿನಿಮಮ್ 24 ವರ್ಷದಿಂದ ಮ್ಯಾಕ್ಸಿಮಮ್ 35 ಇಯರ್ಸ್ವರೆಗೆ ಏಜ್ ಲಿಮಿಟ್ ಇದೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ನೀವು ಕೇಳಿದ್ದೆ ಆದರೆ ಸೊ ಫಾರ್ ಆ್ಯಸ್ ಆನ್ 1/11/2021 ಎ ಡಿಗ್ರಿ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಬಾಡೀಸ್ ಆರ್ AICT ಅಂತ ಹೇಳ್ತೇನೆ ಸೊ ಡಿಸೈರಬಲ್ ಕ್ವಾಲಿಫಿಕೇಶನ್ ಆರ್ ಸರ್ಟಿಫಿಕೇಶನ್ ಅಂತ ಹೇಳಿದ್ದೆ ಆದರೆ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಅಂತ ಹೇಳ್ತೇನೆ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೇಳ್ತೇನೆ ಸೊ ನೀವು ಇದು ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದಕ್ಕೆ ಕೇಳ್ತೇನೆ ಮಿನಿಮಮ್ 2 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಆಸ್ ಅ ರಿಲೇಶನ್ಶಿಪ್ ಮ್ಯಾನೇಜರ್ ಇನ್ ಎ ವೆಲ್ತ್ ಮ್ಯಾನೇಜ್ಮೆಂಟ್ ವಿತ್ ಎ ಪಬ್ಲಿಕ್ ಬ್ಯಾಂಕ್ಸ್ ಆರ್ ಪ್ರೈವೇಟ್ ಬ್ಯಾಂಕ್ಸ್ ಆರ್ ಫಾರಿನ್ ಬ್ಯಾಂಕ್ಸ್ ಆರ್ ಬ್ರೋಕಿಂಗ್ ಫರ್ಮ್ಸ್ ಅಂತ ಹೇಳ್ತಾನೆ ಆರ್ ಸೆಕ್ಯೂರಿಟಿ ಫರ್ಮ್ಸ್ ಆರ್ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ರಿಚ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸಸ್ ಇಸ್ ಮ್ಯೂಚುವಲ್ ಫಂಡ್ಸ್ ಅಂಡ್ ಇನ್ಶೂರೆನ್ಸ್ ಇಸ್ ಡಿಸೈರೇಬಲ್ ಅಂತ ಹೇಳ್ತಾನೆ ಸ್ನೇಹಿತರೆ ಇದು ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೀರಿಯೆನ್ಸು ಬೇಕಾಗಿರುವಂಥದ್ದು ಮತ್ತು ಈ ವೆಲ್ತ್ ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಬಂದಿದ್ದೆ ಆದರೆ ಏಜು ಮಿನಿಮಮ್ 23 ಇಯರ್ಸಿಂದ 35 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾನೆ ಇದಕ್ಕೂ ಅಷ್ಟೇ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಎ ಡಿಗ್ರಿ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಬಾಡೀಸ್ ಆರ್ AICT ಅಂತ ಹೇಳ್ತಾನೆ ಇದಕ್ಕೂ ಕೂಡ ನೀವು ಡಿಸೈರಬಲ್ ಕ್ವಾಲಿಫಿಕೇಶನ್ ಆರ್ ಸರ್ಟಿಫಿಕೇಶನ್ ಕೇಳಿದ್ದೆ ಆದರೆ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಅಂತ ಕೂಡ ಕೇಳ್ತೇನೆ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇದಕ್ಕೆ ಎಷ್ಟು ಬೇಕಪ್ಪ ಅಂತ ಹೇಳಿದ್ರೆ 1.5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾನೆ ಇದು ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಜಾಬ್ಗಳು ಅಥವಾ ಪೋಸ್ಟಿಂಗ್ಸ್ ಎಲ್ಲೆಲ್ಲಿದೆ ಅಂತ ಕೇಳಿದ್ದೆ ಆದರೆ ಇದು ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ಸು ನೋಡಿ ನೀವು ಇಲ್ಲಿ ನೋಡ್ಕೋಬೋದು ಟೆಂಟೇಟಿವ್ ಲೈಕ್ಲಿ ಪ್ಲೇಸಸ್ ಆಫ್ ಪೋಸ್ಟಿಂಗ್ ಅಂತ ಹೇಳ್ತಾನೆ ಅಹಮದಾಬಾದಲ್ಲಿ 25 ಇದೆ ಅಲಹಾಬಾದಲ್ಲಿ 5 ಬೆಂಗಳೂರಲ್ಲಿ 32 ಇದೆ ನೀವೇನಾದರೂ ಬೆಂಗಳೂರು ಪೋಸ್ಟಿಂಗ್ ನೋಡ್ತಾ ಇದ್ರೆ 32 ಇದೆ ಚೆನ್ನೈಯಲ್ಲಿ 12 ಇದೆ ಈ ಥರ ಎಲ್ಲ ಸ್ಟೇಟ್ಗಳಲ್ಲೂ ವರ್ಕು ನ್ಯೂ ಡೆಲ್ಲಿನಲ್ಲಿ 43 ಪೋಸ್ಟ್ಗಳಿದೆ ನೀವು ನೋಡ್ಬೋದು ಇಲ್ಲಿ ಮುಂಬೈಯಲ್ಲಿ ನೀವು ಈ ವೆಲ್ತ್ ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಬಂದಿದ್ದೆ ಆದರೆ ಇದು ಫುಲ್ಲು ಮುಂಬೈಯಲ್ಲೇ ಪೋಸ್ಟಿಂಗು 50 ಪೋಸ್ಟ್ಗಳು ಅಲ್ಲೇ ಇದೆ ಅಂತ ಹೇಳ್ತಾನೆ ಜೊತೆಗೆ ರಿಸರ್ವೇಷನ್ ಕೂಡ ಈ ಒಂದು ಪೋಸ್ಟ್ಗಳಿಗೆ ಕೊಟ್ಟಿದ್ದಾನೆ ನೋಡಿ ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ಗಳಲ್ಲಿ SC ಗೆ 44 ಪೋಸ್ಟು ST ಗೆ 42 ಪೋಸ್ಟು OBC ಗಳಿಗೆ 101 ಪೋಸ್ಟು ರಿಸರ್ವೇಷನ್ ಇದೆ ಮತ್ತು EWS ಗೆ 47 ಇದೆ UR ಗೆ 92 ಇದೆ ಟೋಟಲ್ 326 ಅಂತ ಹೇಳ್ತಾನೆ ಅದರ ಜೊತೆಗೆ ಏನು ಪರ್ಸನ್ ವಿತ್ ಡಿಸಬಿಲಿಟೀಸ್ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ನೀವು ನೋಡ್ಬೋದು ಈ ವೆಲ್ತ್ ರಿಲೇಶನ್ಶಿಪ್ ಮ್ಯಾನೇಜರಲ್ಲಿ 8 SC ಪೋಸ್ಟ್ಗಳು ರಿಸರ್ವೇಷನ್ ಇದೆ 4 ST ಇದೆ 14 OBC ಇದೆ 5 EWS UR ಗೆ 19 ಅಂತ ಹೇಳ್ತೇನೆ ಟೋಟಲ್ 50 ಪೋಸ್ಟ್ಗಳಿದೆ ಇವ್ರಿಗೂ ಕೂಡ ಇಲ್ಲಿ ಪರ್ಸನಲ್ ವಿತ್ ಡಿಸಬಿಲಿಟೀಸ್ಗಳಿಗೆ ಒಂದೊಂದು ಪೋಸ್ಟ್ಗಳನ್ನು ರಿಸರ್ವ್ ಇಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಕೂಡ ಹೇಳ್ತಾರೆ ನೋಡಿ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅಪ್ಲಿಕೆಂಟ್ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರು
ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಡ್ತಾರೆ. ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇಯರ್ಸ್ ಇರುತ್ತೆ. ಪರ್ಸನ್ ವಿತ್ ಡಿಸಬಿಲಿಟೀಸ್ಗೆ 10, 13, 15 ಅಂತೇಳಿ ಈ ಥರದ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾ ನೀವು ನೋಡ್ಬೋದು. ಮತ್ತೆ ಈ ರೆನ್ಯೂಮರೇಷನ್ ಅಂತ ಹೇಳಿದ್ದಾದ್ರೆ ರೆನ್ಯೂಮರೇಷನ್ ಆಫರ್ಡ್ ವಿಲ್ ಬಿ ಫಿಕ್ಸ್ಡ್ ಸ್ಯಾಲರಿ ಬೇಸಿಸ್ ಡಿಪೆಂಡಿಂಗ್ ಆನ್ ದ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಓವರ್ಆಲ್ ಸೂಟಬಿಲಿಟೀಸ್ ಅಂಡ್ ಲಾಸ್ಟ್ ಡ್ರಾನ್ ಸ್ಯಾಲರಿ ಆಫ್ ದಿ ಕ್ಯಾಂಡಿಡೇಟ್ ಅಂತ ಹೇಳ್ತೇನೆ. ಮತ್ತೆ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕೇಳಿದ್ದಾದ್ರೆ ಇದು ಕಾಂಟ್ರಾಕ್ಚುಯಲ್ ಎಂಗೇಜ್ಮೆಂಟ್ ಫಾರ್ ಎ ಪೀರಿಯಡ್ ಆಫ್ 5 ಇಯರ್ಸ್ ಅಂತ ಹೇಳ್ತೇನೆ. 5 ವರ್ಷಗಳ ಅವಧಿಗೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ತೇನೆ. ವಿತ್ ಪೀರಿಯಾಡಿಕ್ ಪರ್ಫಾರ್ಮೆನ್ಸ್ ರಿವ್ಯೂ ಇರುತ್ತೆ ಅಂತ ಹೇಳ್ತೇನೆ. ದ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮೇ ಬಿ ಎಕ್ಸ್ಟೆಂಡೆಡ್ ಅಟ್ ದಿ ಆಪ್ಷನ್ ಆಫ್ ದಿ ಬ್ಯಾಂಕ್ ಅಂತ ಹೇಳ್ತೇನೆ. ಸೊ ಮುಂದೆ ಎಕ್ಸ್ಟೆಂಡ್ ಕೂಡ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೇನೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ, ನೀವು ನೋಡ್ಕೋಬೋದು. ಇಲ್ಲಿ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಶಾರ್ಟ್ ಲಿಸ್ಟಿಂಗ್ ಅಂಡ್ ಸಬ್ಸಿಕ್ವೆಂಟ್ ರೌಂಡ್ ಆಫ್ ಪರ್ಸನಲ್ ಇಂಟರ್ವ್ಯೂ ಅಂಡ್ ಆರ್ ಗ್ರೂಪ್ ಡಿಸ್ಕಷನ್ ಅಂಡ್ ಆರ್ ಎನಿ ಅದರ್ ಸೆಲೆಕ್ಷನ್ ಮೆಥಡ್ ಅಂತ ಹೇಳ್ತೇನೆ. ಸೊ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರ್ಬೋದು, ಅಥವಾ ಎನಿ ಸೆಲೆಕ್ಷನ್ ಮೆಥಡ್ ಅಂತ ಹೇಳ್ತೇನೆ. ನೀವು ಕೆಳಗಡೆ ಇಲ್ಲಿ ಓದ್ಕೋಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತ ಉದ್ದೇಶದಿಂದ ನಾನೆಲ್ಲವನ್ನು ರೀಡ್ ಔಟ್ ಮಾಡೋಕೆ ಹೋಗ್ತಾ ಇಲ್ಲ. ನೋಟಿಫಿಕೇಶನ್ ಸಿಗುತ್ತೆ, ನೀವು ಅದನ್ನು ರೀಡ್ ಔಟ್ ಮಾಡ್ಕೊಳ್ಳಿ. ಹೌ ಟು ಅಪ್ಲೈ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ನೀವು ಅಪ್ಲೈನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಹೌ ಟು ಅಪ್ಲೈ ಅಂತನ್ನೋದನ್ನ ಖಂಡಿತ ಓದ್ಕೊಂಡು ಅನಂತರದಲ್ಲಿ ನೀವು ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಬೇಕು ಅಂತ ಈ ಅಫಿಷಿಯಲ್ ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಬೇಕು. www.bankofbaroda.co.in ಅಂತ, ಅಂದ್ರೆ bankofbaroda.co.in ಅಂತ ಹೊಡೆದಿದ್ದೆ ಆದ್ರೆ ನಿಮಗೆ ಆ ವೆಬ್ಸೈಟು ನೋಟಿಫಿಕೇಶನ್ ಎಲ್ಲ ಸಿಗುತ್ತೆ. ಯಾವ ಥರ ಹಾಕ್ಬೇಕು ಅಂತ ಅನ್ನೋದ್ರದ್ದು ಒಂದಷ್ಟು ಇದನ್ನ ರೀಡ್ ಔಟ್ ಮಾಡ್ಕೊಂಡು ಹಾಕಿ. ಸೊ ಪೇಮೆಂಟ್ ನೀವು ಎಷ್ಟು ಫೀಸು ಅಂತ ಕೇಳಿದ್ದೆ ಆದ್ರೆ 600 ಫಾರ್ ಜನರಲ್ ಅಂಡ್ OBC ಕ್ಯಾಂಡಿಡೇಟ್ಸ್, ಓಕೆ 100 ರುಪೀಸ್ ಫಾರ್ SC ST PWD ಅಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೇನೆ. ಫೀಸು ಕಮ್ಮಿನೇ ಇದೆ ಸ್ನೇಹಿತರೆ, ನೀವು ಅಪ್ಲೈ ಕೂಡ ಮಾಡ್ಬೋದು. ಸೊ ನಿಮಗೇನಾದರೂ ಜನರಲ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ನೀವು ಅದನ್ನು ರೀಡ್ ಔಟ್ ಮಾಡ್ಕೊಳ್ಳಿ. ಓಕೆ, ನೀವೇನಾದರೂ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳಿದ್ದೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ದು ರೂಲ್ಸು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತೇಳಿ ಕೊಟ್ಟಿದ್ದಾನೆ, ನೀವು ಅದನ್ನು ರೀಡ್ ಔಟ್ ಮಾಡ್ಬೋದು. ಮತ್ತು ಇ ವೆಲ್ತ್ ಮ್ಯಾನೇಜರ್ಗೆ ಏನು ರೋಲು ಮತ್ತು ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಇದನ್ನು ನೋಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ದಿ ಫೋಟೋಗ್ರಫಿ ಅಂಡ್ ಸಿಗ್ನೇಚರ್ ಅಂಡ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೇನೆ. ನೀವು ಆನ್ಲೈನಲ್ಲಿ ನಿಮ್ಮ ಫೋಟೋವನ್ನು, ಸಿಗ್ನೇಚರ್ನ ಮತ್ತು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಎಷ್ಟು ಸೈಜ್ ಇರಬೇಕು ಮತ್ತು ಯಾವ ಫಾರ್ಮೆಟಲ್ಲಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದಕ್ಕೂ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇದನ್ನು ನೋಡಿಕೊಂಡು ನೀವು ಆ ಡಾಕ್ಯುಮೆಂಟ್ಗಳನ್ನು ಸೈಜನ್ನು ಫಿಕ್ಸ್ ಮಾಡಿ ಆ ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟು ನೀವು ರಿಸರ್ವೇಷನ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಇಲ್ಲೊಂದು ಫಾರ್ಮ್ನ ಕೊಡ್ತಾನೆ. ಈ ಫಾರ್ಮೆಟಲ್ಲಿ ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಇರಬೇಕು. ಅದು SC ST ಆಗಿರ್ಬೋದು, OBC ಆಗಿರ್ಬೋದು, ಮತ್ತು EWS ಆಗಿರ್ಬೋದು, ಅಥವಾ PWD ಕ್ಯಾಂಡಿಡೇಟ್ಸ್ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಗಳು ಯಾರು ಬೇಕಾದ್ರೂ ಆಗಿರ್ಬೋದು, ಅವ್ರಗಳಿಗೆ ಇಲ್ಲಿ ನೋಡಿ ಇದು ಇದು SC ST ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಈ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬಂದಿದ್ದೆ ಆದರೆ ಫಾರ್ಮ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ ಬೈ ದಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, OBC ಅವ್ರದ್ದು ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನೀವೇನಾದರೂ ಸಬ್ಮಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಇನ್ಕಮ್ ಸರ್ಟಿಫಿಕೇಟು ಈ ಒಂದು ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾನೆ. ಮತ್ತು ಇಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ನೀವು ಕೊಡ್ತೀರಾ ಅಂತ ಹೇಳಿದ್ದಾದರೆ 3 ಥರದ ಫಾರ್ಮ್ಗಳಿವೆ. ಆ 3 ಥರದ ಡಿಸಬಿಲಿಟೀಸ್ಗಳಿಗೆ ನೀವು ಫಾರ್ಮ್ಗಳನ್ನ ಫಿಲ್ ಮಾಡಿ ಅಥವಾ ಈ ಒಂದು ಸರ್ಟಿಫಿಕೇಟ್ಗಳನ್ನು ಈ ಒಂದು ಫಾರ್ಮೆಟಲ್ಲಿ ಮಾಡಿಸಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಅದು 3ಕ್ಕೂ ಸಂಬಂಧಪಟ್ಟಂಥ ಸರ್ಟಿಫಿಕೇಟಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದಾಯಿತು ಇವತ್ತಿನ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಟ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.